ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಹದಗೆಟ್ಟ ರಸ್ತೆ ಶಿವಾಜಿ ಸರ್ಕಲ್ನಿಂದ ಕಾಗವಾಡ್ವರೆಗೆ ಆಕ್ರೋಶ ಹೊರಹಾಕುತ್ತಿರುವ ವಾಹನ ಸವಾರರು ಕೆಲವೊಂದು ಜಾಗದಲ್ಲಿ ರಸ್ತೆ ನಿರ್ಮಾಣ ಮಾಡುತ್ತಾರೆ ಆದರೆ ಅರ್ಧ ರಸ್ತೆ ನಿರ್ಮಾಣ ಮಾಡುತ್ತಾರೆ ರಸ್ತೆ ಎರಡು ಬದಿಗಳಲ್ಲಿ ಆಳವಾದ ತಗ್ಗು ಬಿದ್ದಿರುವ ಪರಿಣಾಮ ಅದೆಷ್ಟೋ ಬೈಕ್ ಸವಾರರು ಆಯ ತಪ್ಪಿ ಬಿದ್ದು ಸಾವು ನೋವು ಸಂಭವಿಸುತ್ತಿವೆ ಎಂದು ಸ್ಥಳೀಯರು ದೂರುತ್ತಿದ್ದಾರೆ ಅಲ್ಲದೆ ರಸ್ತೆ ನಟ್ಟ ನಡುವೆ ತಗ್ಗು ಗುಂಡಿಗಳು ತಪ್ಪಿಸಲು ಹೋಗಿ ದೊಡ್ಡ ವಾಹನಗಳು ಅಪಘಾತಗಳು ಸಾಮಾನ್ಯವಾಗಿವೆ ಇದರಿಂದ ವಾರದಲ್ಲಿ ಒಂದಾದರೂ ಅಪಘಾತಗಳು ಜೀವಹಾನಿ ಸಂಭವಿಸುತ್ತಿದೆ ಎನ್ನುತ್ತಾರೆ ದಿನನಿತ್ಯ ಸಂಚಾರ ಮಾಡುವ ಸ್ಥಳೀಯರು ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ಅಥಣಿ ತಾಲೂಕಿಗೆ ಹಾಗೂ ಕಾಗವಾಡ ತಾಲೂಕಿಗೆ ಆಗಮಿಸಿದರೆ ರಸ್ತೆ ಹದಗೆಟ್ಟಿರುವ ದರ್ಶನವಾಗುತ್ತಿದೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಎಷ್ಟು ರಸ್ತೆಗಳು ಹದಗೆಟ್ಟು ಹೋಗಿವೆ ಎಂದರೆ ಗ್ರಾಮೀಣ ಕಾಗವಾಡ ತಾಲೂಕಿನ ಗ್ರಾಮೀಣ ಮತ್ತು ತಾಲೂಕುಗಳಲ್ಲಿ ರಸ್ತೆ ನಿರ್ಮಾಣ ಮಾಡಬೇಕಿದೆ ಇನ್ನು ಕೇಂದ್ರ ಮಂತ್ರಿ ನಿತಿನ್ ಗಡ್ಕರಿ ಎರಡು ವರ್ಷಗಳ ಹಿಂದೆ 900 ಕೋಟಿ ವೆಚ್ಚದಲ್ಲಿ ರಸ್ತೆ ಕಾಮಗಾರಿ ಆರಂಭಿಸುವುದಾಗಿ ಗುದ್ದಲಿ ಪೂಜೆ ನಡೆಸಿದ್ರು ಆದರೆ ಇದುವರೆಗೂ ಯಾವ ಕಾಮಗಾರಿ ಆರಂಭವಾಗಿಲ್ಲ ಎಂದು ಜನಸಾಮಾನ್ಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನಾದರೂ ತಮ್ಮದೇ ಕಾರ್ಖಾನೆಯ ಕಬ್ಬು ಪೂರೈಸುವ ಟ್ರ್ಯಾಕ್ಟರ್ಗಳ ಸಲುವಾಗಿ ಆದರೂ ಸಚಿವ ಆದರೂ ಶ್ರೀಮಂತ್ ಪಾಟೀಲ್ ರಸ್ತೆ ಕಾಮಗಾರಿ ಆರಂಭಿಸುತ್ತಾರಾ ಎಂದು ಕಾಯ್ದು ನೋಡಬೇಕಿದೆ ಎರಡು ತಾಲೂಕುಗಳ ಮಧ್ಯೆ ಇರುವಂತಹ ರಾಷ್ಟ್ರೀಯ ಹೆದ್ದಾರಿ ಇದು ಆದರೆ ಅಲ್ಲದೆ ಗಡಿ ಮಹಾರಾಷ್ಟ್ರಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆ ಇದು ಈ ರಸ್ತೆ ಇಂದು ತಗ್ಗು ಗುಂಡಿಗಳಿಂದ ಕೂಡಿದೆ ರಾಜ್ಯದ ಸಚಿವರು ಶಾಸಕರು ಇರುವಂತಹ ಕ್ಷೇತ್ರದಲ್ಲಿ ವಾಹನ ಸವಾರರು ಜೀವ ಭಯದಿಂದ ಸಂಚಾರ ಮಾಡಬೇಕಿದೆ ಅದು ಅಲ್ಲದೆ ಪಕ್ಕದ ಮಹಾರಾಷ್ಟ್ರಕ್ಕೆ ದಿನನಿತ್ಯ ಆಸ್ಪತ್ರೆಗಳಿಗೆ ಹೋಗಿ ಬರುವಂತಹ ರಸ್ತೆ ಇದು ಈ ರಸ್ತೆ ಮೂಲಕ ಬಾಣಂತಿಯರು ಹೊರಗಡೆ ದಾರಿ ಮಧ್ಯದಲ್ಲಿ ಬಾಣಂತಿಯರು ಬಾಣಂತನ ಆಗುವ ಸಾಧ್ಯತೆ ಇದೆ ಅದೆಷ್ಟೋ ಹದಗೆಟ್ಟು ಹೋಗಿದೆ ಅಂದರೆ ಅದೆಷ್ಟೋ ಬೇಗ ಕಾಮಗಾರಿ ಆರಂಭಿಸಿ ರಸ್ತೆ ಮಾಡಿದರೆ ರಸ್ತೆಗಳ ಮಧ್ಯೆ ಇರುವ ತಗ್ಗು ಗುಂಡಿಗಳು ಗಿಡ ನೆಟ್ಟು ಪ್ರತಿಭಟನೆ ಮಾಡುತ್ತೇವೆ ಎಂದರು ಇನ್ನು ಮುಖ್ಯವಾಗಿ ರಾಜ್ಯ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಶ್ರೀಮಂತ್ ಪಾಟೀಲ್ ಅವರ ಒಡೆತನದ ಕೆಂಪುವಾಡ ಸಕ್ಕರೆ ಕಾರ್ಖಾನೆ ಇದ್ದು ಈ ಕಾರ್ಖಾನೆಗೆ ದಿನನಿತ್ಯ 100 ಕಬ್ಬಿನ ತುಂಬಿದ ಟ್ರ್ಯಾಕ್ಟರ್ಗಳು ಇದೆ ರಸ್ತೆಗಳ ಮೂಲಕ ಕಬ್ಬು ಪೂರೈಸಲಾಗುತ್ತಿದೆ ಆದರೆ ಸಚಿವ ಶ್ರೀಮಂತ್ ಪಾಟೀಲ್ ಅವರು ಈ ರಸ್ತೆಗಳ ಕಡೆ ಒಂದು ದಿನವಾದರೂ ದೃಷ್ಟಿ ಹರಿಸಿಲ್ಲ ರಾಜ್ಯದಲ್ಲಿ ಹಿಂದೆ ಒಂದು ದಿನ ಸಮ್ಮಿಶ್ರ ಸರ್ಕಾರ ಪತನಕ್ಕೆ ಕಾರಣವಾಗಿದ್ದ ಅಥಣಿ ಕಾಗವಾಡ ಕ್ಷೇತ್ರದ ಜನರು ಈ ರಸ್ತೆಗಳ ಮೂಲಕ ಸವಾರಿ ಮಾಡಬೇಕಾಗಿ ಬಂದರೆ ತಗ್ಗು ಗುಂಡಿಗಳು ತಪ್ಪಿಸಿ ಸವಾರಿ ಮಾಡಬೇಕಿದೆ ಒಂದು ವೇಳೆ ಎಚ್ಚರ ತಪ್ಪಿದ್ರೆ ಯಮನ ಜೊತೆ ಸವಾರಿ ಮಾಡಬೇಕಾಗಿರುವುದು ಸರಿ ಇನ್ನೊಂದು ಕಡೆ ಕಬ್ಬಿನ ಕಾರ್ಖಾನೆಗಳು ಪ್ರಾರಂಭವಾಗಿದ್ದು ಟ್ರ್ಯಾಕ್ಟರ್ಗಳಲ್ಲಿ ಟ್ರಾಫಿಕ್ ಜೊತೆಗೆ ಕಿರಿದಾದ ರಸ್ತೆಗಳ ಮಧ್ಯೆ ಮೊಣಕಾಲುದ್ದ ತಗ್ಗು ಗುಂಡಿಗಳಲ್ಲಿ ಸಂಚರಿಸಿ ಜೀವ ಕೈಯಲ್ಲಿ ಹಿಡಿದು ಸವಾರಿ ಮಾಡಬೇಕಿದೆ ಅಥಣಿ ರಸ್ತೆಗಳಲ್ಲಿ ಈಗ ಗುಂಡಿಗಳ ದರ್ಬಾರ್ ಯಾವ ಸಮಯದಲ್ಲಿ ಯಾವ ವಾಹನ ಸವಾರರು ಬಿದ್ದು ಸಾವು ಸಂಭವಿಸುತ್ತದೆ ಗೊತ್ತಾಗುತ್ತಿಲ್ಲ ಅಥಣಿಯಿಂದ ಕಾಗವಾಡವರೆಗೆ ಸಂಕೇಶ್ವರ ಜೇವರ್ಗಿ ರಾಜ್ಯ ಹೆದ್ದಾರಿ ಸಂಪೂರ್ಣ ಹಾಳಾಗಿದ್ದು ಕೂಡ ಜನಪ್ರತಿನಿಧಿಗಳು ಮೌನಕ್ಕೆ ಜಾರಿದ್ದಾರೆ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಕೆಲವು ಹೆಸರಿಗಷ್ಟೇ ಜನಪ್ರಿಯ ಶಾಸಕರು ಸಚಿವರು ಅಂತ ಕರೆಸಿಕೊಳ್ಳುವ ಜನಪ್ರತಿನಿಧಿಗಳು ಜನಸಾಮಾನ್ಯರ ಕಷ್ಟಕ್ಕೆ ಸ್ಪಂದಿಸದಿದ್ದರೆ ಹೇಗೆ ಎಂಬುದು ಪ್ರಶ್ನೆ ಎದುರಾಗುತ್ತಿದೆ ರಸ್ತೆ ಅರ್ಧ ನಿರ್ಮಾಣವಾಗಿದೆ ಈ ರಸ್ತೆ ಮಿನಿ ವಿಧಾನಸಭೆಗೆ ಹೋಗುವ ರಸ್ತೆಯಾಗಿದ್ದು ವಾಹನ ಸವಾರರು ಮತ್ತು ಬೈಕ್ ಸವಾರರು ಹರಸಾಹಸ ಪಡುತ್ತಿದ್ದಾರೆ ಅರ್ಧ ರಸ್ತೆ ನಿರ್ಮಾಣವಾಗಿ ಉಳಿದ ರಸ್ತೆ ಇನ್ನೂ ನಿರ್ಮಾಣವಾಗಬೇಕಿದೆ ಉಳಿದ ರಸ್ತೆ ನಿರ್ಮಾಣವಾಗುವವರೆಗೂ ತಗ್ಗು ಗುಂಡಿಗಳು ಮತ್ತು ತಗ್ಗು ಬಿದ್ದಂತಹ ರಸ್ತೆಗೆ ತಗ್ಗು ಮುಚ್ಚುವ ಪ್ರಯತ್ನವನ್ನು ಮಾಡುತ್ತಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ವಾಹನ ಸವಾರರಿಗೆ ಮತ್ತು ಬೈಕ್ ಸವಾರರಿಗೆ ಹರಸಾಹಸ ಪಡುವಂತಿದ್ದಾರೆ ವಾಹನ ಸವಾರರು ಮತ್ತು ಬೈಕ್ ಸವಾರರು ಸಂಚರಿಸಬೇಕಾಗಿದ್ದರೆ ಕಂಗಾಲಾಗುತ್ತಿದ್ದಾರೆ ಅಥಣಿ ತಾಲೂಕಿನಲ್ಲಿ ಇನ್ನೂ ಸುಮಾರು ರಸ್ತೆಗಳು ಹದಗೆಟ್ಟು ಹೋಗಿವೆ ಕೆಲವೊಂದು ರಸ್ತೆಗಳು ತಗ್ಗು ಗುಂಡಿ ಅಂತ ರಸ್ತೆಗಳು ತಗ್ಗು ಗುಂಡಿ ರಸ್ತೆಗಳು ಅಥಣಿ ತಾಲೂಕಿನಲ್ಲಿ ಹಲವು ರಹಿತ ರಸ್ತೆಗಳಿವೆ ಶಾಸಕರು ಮತ್ತು ಉಪಮುಖ್ಯಮಂತ್ರಿಗಳು ಈ ರಸ್ತೆಗಳನ್ನು ಸುಧಾರಣೆ ಮಾಡಬೇಕಿದೆ ಎನ್ನುವುದು ಮಾಧ್ಯಮ ಮತ್ತು ವರದಿಗಾರರ ಆಸೆಯಾಗಿದೆ ನಮ್ಮ ಅಥಣಿ ತಾಲೂಕಿನಲ್ಲಿ ರೈಲ್ವೆ ಭಾಗ್ಯ ಮತ್ತು ಟ್ರಾಫಿಕ್ ಭಾಗ್ಯ ಮತ್ತು ಕೆರೆ ಭಾಗ್ಯ ಅಭಿವೃದ್ಧಿ ಭಾಗ್ಯ ಇನ್ನಾದರೂ ಎಚ್ಚೆತ್ತುಕೊಂಡು ಅಭಿವೃದ್ಧಿಯತ್ತ ಮುಖ ಮಾಡ್ತಾರಾ ಎನ್ನುವುದನ್ನು ಕಾಯ್ದು ನೋಡಬೇಕೈತೆ ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ತಾಲೂಕು ಆಡಳಿತ ಜಿಲ್ಲಾಡಳಿತ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನಲ್ಲಿ ರಸ್ತೆ ಹದಗೆಟ್ಟು ತಗ್ಗುಗಳು ಬಿದ್ದಿರುವುದು ಈ ರಸ್ತೆಗಳನ್ನು ಮುಚ್ಚಲು ಪ್ರಯತ್ನ ಮಾಡುತ್ತಾರಾ ಎನ್ನುವುದನ್ನು ನೋಡಬೇಕಿದೆ ಶಾಸಕರು ಈ ರಸ್ತೆ ಹೇಗೆ ಸಮಸ್ಯೆ ಬಗೆಹರಿಸುತ್ತಾರೆ ಇತ್ತ ಕಡೆ ಗಮನ ಹರಿಸುತ್ತಾರಾ ಇಲ್ಲ ನೋಡಬೇಕಿದೆ ಪಟ್ಟಣದಿಂದ ವಿಜಯಪುರ ಅಂತಾರಾಜ್ಯ ರಸ್ತೆ ಸಂಚಾರ ಅಪಾಯದ ಮಟ್ಟ ತಲುಪಿದ್ದು ವಾಹನ ಸವಾರರು ಕೈಯಲ್ಲಿ ಜೀವ ಹಿಡಿದು ಸಂಚರಿಸುವ ಸ್ಥಿತಿ ನಿರ್ಮಾಣವಾಗಿದೆ ದಿನನಿತ್ಯ ಸಾವಿರಾರು ವಾಹನಗಳು ಈ ರಸ್ತೆಯಲ್ಲಿ ಪಕ್ಕದ ಮಹಾರಾಷ್ಟ್ರ ಹಾಗೂ ತೆಲಂಗಾಣ ರಾಜ್ಯಕ್ಕೆ ಅಥಣಿ ಮಾರ್ಗವಾಗಿ ಸಂಪರ್ಕ ಕಲ್ಪಿಸುವ ರಸ್ತೆಯಾಗಿದ್ದು ಸದ್ಯ ಈ ರಸ್ತೆ ಸರಿಯಾಗಿ ಇಲ್ಲದೆ ನಿರ್ವಹಣೆ ಇಲ್ಲದೆ ಹದಗೆಟ್ಟಿದೆ ಪ್ರವಾಸಿಗರು ರಾಜ್ಯ ಹೆದ್ದಾರಿ ಪ್ರಾಧಿಕಾರ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಉಪಮುಖ್ಯಮಂತ್ರಿಗಳು ಈ ರಸ್ತೆ ಹದಗೆಟ್ಟಿರುವುದರಿಂದ ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೋ ಇತ್ತ ಕಡೆ ಗಮನ ಹರಿಸುತ್ತಾರೋ ಇಲ್ಲೋ ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ
ಪಟ್ಟಣದಿಂದ ಐಗಳಿ ಕ್ರಾಸ್ವರೆಗೂ ವಿಜಯಪುರ ರಾಜ್ಯ ಹೆದ್ದಾರಿ ಸಂಪೂರ್ಣ ಹದಗೆಟ್ಟು ಹೋಗಿರೋದ್ರಿಂದ ವಾಹನ ಸವಾರರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಇದೇ ರೀತಿ ಹಲವು ರಸ್ತೆಗಳು ಅಥಣಿ ತಾಲೂಕಿನಲ್ಲಿ ಮತ್ತು ಕಾಗವಾಡ ತಾಲೂಕಿನಲ್ಲಿ ಕೆಲವೊಂದು ಗ್ರಾಮಗಳಲ್ಲಿ ಹದಗೆಟ್ಟು ಹೋಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಶಾಸಕರು ಉಪಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈ ಸಮಸ್ಯೆಯನ್ನು ಬಗೆಹರಿಸುತ್ತದೆ ಇಲ್ಲೋ ಕಾಯ್ದು ನೋಡಬೇಕಿದೆ. ಸಂಬಂಧಪಟ್ಟ ಅಧಿಕಾರಿಗಳು, ತಾಲೂಕು ಆಡಳಿತ, ಜಿಲ್ಲಾಡಳಿತ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಈ ಸಮಸ್ಯೆ ಕೂಡಲೇ ಬಗೆಹರಿಸುತ್ತದೆ ಇಲ್ಲವೋ ಎಂದು ಕಾಯ್ದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಭಾರತ.